ಹಲೋ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಯಶ್ವಿ. ಇವತ್ತು ನೀವು ನೋಡ್ತಾ ಇದ್ದೀರಾ ದಯರಾಜ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಪೂರ್ತಿ ನೋಡಿ, ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ನಿಮ್ಗೆ ತುಂಬಾ ಇಷ್ಟ ಆದ್ರೆ ಶೇರ್ ಮಾಡಿ. ಥ್ಯಾಂಕ್ ಯು. ಇವನೇ ಬ್ರೋ, ಇಲ್ಲಿಂದ ಒಂದು 20 ಕಿಲೋಮೀಟರ್ ಇರ್ಬೋದಾ? ಇಲ್ಲಿಂದ 23 ಕಿಲೋಮೀಟರ್ ಇರ್ಬೋದು. ನನ್ನ ಮೇಲೆ ಆಣೆ ಇಟ್ಟು. ಸ್ನೇಹಿತರೆ ನೋಡಿ, ಇವತ್ತು ನಾವು ಕೋಟೆ ಅಬ್ಬೆ ಫಾಲ್ಸ್ ಅಲ್ಲಿಗೆ ಹೋಗ್ತಾ ಇರೋದು. ಇಲ್ಲಿಂದ ಒಂದು 23 ಕಿಲೋಮೀಟರ್ ಇರ್ಬೋದು. ಇಲ್ಲಿಂದಲ್ಲ, ಮಡಿಕೇರಿಯಿಂದ. ನಾವು ಇವಾಗ ಮಕ್ಕಂದೂರು ಅನ್ನೋ ಪ್ಲೇಸಲ್ಲಿ ಇದ್ದೀವಿ. ನಾನು ಮತ್ತೆ ನಮ್ಮ ಫ್ರೆಂಡು ಇಬ್ಬರು ಒಟ್ಟಿಗೆ ಜೊತೆಯಲ್ಲಿ ಹೋಗ್ತಾ ಇದ್ವಿ, ಹಾಗೆ ಬ್ಲಾಕ್ ಮಾಡಿಕೊಂಡು. ನೀವು ಕೂಡ ಬಂದು ನೋಡಿ, ಅಲ್ಲಿ ಸ್ವಲ್ಪ ಹಿಡನ್ ಪ್ಲೇಸ್ ತರೋದು. ಹಿಡನ್ ಪ್ಲೇಸ್ ಅಂದರೆ ಬ್ರೋ, ಬಂದ್ಬಿಟ್ಟು ಅಬ್ಬಿ ಫಾಲ್ಸ್ ಇಪ್ಪು ಫಾಲ್ಸ್ ಆ ಥರ ಹೋಗಿ ಬರ್ತಾರೆ, ಆದರೆ ಇದೊಂದು ಪ್ಲೇಸಿಗೆ ಹೋಗಿರಲ್ಲ ಯಾರು. ಅಂದರೆ ಸ್ವಲ್ಪ ಹಿಡನ್ ಪ್ಲೇಸ್, ಮಡಿಕೇರಿಯಿಂದ ಒಂದು 23 ಕಿಲೋಮೀಟ್ರ್ ಇದೆ. ಎಲ್ಲರೂ ಅಲ್ಲಿಗೆ ಒಂದ್ಸರಿ ಟ್ರೈ ಮಾಡಿ, ಕೋಟೆ ಅಬ್ಬಿ ಫಾಲ್ಸ್ ಅಂತ. ಮಳೆ 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 ಗುರುವೆ, ಇಷ್ಟು ತನಕ ಬಂದ್ಬಿಟ್ಟು ಪ್ಲ್ಯಾನ್ ಎಲ್ಲ ಹಾಳಾಗುತ್ತೆ ಗೊತ್ತಿಲ್ಲ. ಒಂದ್ಸತಿ ಬೇಗ ಮಳೆ ತರಿಸಕಪ್ಪ. ಹೊಡುವಾ? ಸರಿ ಬಿಡು, ಹೋಗಿ ಪಾಸ್ ಮಾಡ್ಬೋದ್ರ? ಆಯ್ತು ಬಿಡು. ಇಷ್ಟು ಸಾಮರ್ಯ ಹರಿದು ಬಿಟ್ರೆ ಇಷ್ಟ. ಕೋಟೆ ಅಬ್ಬೆ ಫಾಲ್ಸ್ ಎಲ್ಲಿ ಹಾಕೋದು ಬೈಕ್? ಗಾಡಿ ಹೋಗೋದಾ? ಇಲ್ಲ ಅಲ್ಲ, ಗಾಡಿ ಸೈಡ್ ಅಲ್ಲಿ ಸೈಡ್. ಏನೋ ಬೋರ್ಡ್ ಹಾಕಿದಾರಲ್ಲ, ಸೂಚನೆ ಗ್ರಾಮಸ್ಥರು ಪೂಜಿಸುವ ದೇವರ ಸ್ಥಳ. ಇಲ್ಲಿ ಮೀನು ಹಿಡಿಯುವುದು, ಕಸ ಹಾಕುವುದು, ಗಲೀಜು ಮಾಡುವುದು, ಈಜಾಡುವುದು, ಓ ಈ ಥರ ಎಲ್ಲ ಮಾಡೋಂಗಿಲ್ಲಂತೆ. ಈ ಥರ ಬೋರ್ಡ್ ಹಾಕಿದ್ದಾರೆ ನೋಡ್ಕೊಳ್ಳಿ ಫ್ರೆಂಡ್ಸ್. ನೀವು ಬಂದಾಗ ಆ ಥರ ಎಲ್ಲ ಗಲೀಜು ಗಲೀಜು ಎಲ್ಲ ಮಾಡೋಕೆ ಹೋಗ್ಬೇಡಿ. ಯಾವುದೇ ಪ್ಲೇಸ್ ಆದರೂ ಸರಿ, ಒಂದು ನೀಟಾಗಿ ಹೋಗಿ ಬರೋದು ಚಂದಲ್ಲ. ಗೌತಮ್ ಬ್ರೋ, ಏನಿದೆ ನೋಡು ಬ್ರೋ, ಇಲ್ಲಿ ಸುಮಾರಿದೆ. ಬ್ರೋ ಫಾಲ್ಸ್ ಅಂತೂ ಸಾಕದಾಗಿದೆ ಬ್ರೋ, ಚೆನ್ನಾಗಿದೆ. ಇದು ತುಂಬಾ ಆಳ ಇದೆ ಅನ್ಸುತ್ತೆ, ಫುಲ್ ಕತ್ಲಾಗಿ ಕಾಣ್ತಾ ಇದೆ. ತುಂಬಾ ಆಳ ಇದ್ರೆ ಜಾಸ್ತಿ ಕತ್ಲಾಗಿ ಕಾಣದಂತೆ ನೀರು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆದರೆ
ತುಂಬಾ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ನೋ ವೇ ಆ ವಿಚಾರ ಚಾನ್ಸ್ ಇಲ್ಲ ನೋ ವೇ ಬರಿ ಊಟ ಮಾಡಿ ತುಂಬಾ ಇಷ್ಟ ಆದ್ರೆ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಬೈ ಬೈ ಟಾಟಾ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬೈ ಯಾ